ಸಿಎಂ ಕುರ್ಚಿವ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಕಾಂಗ್ರೆಸ್ನಲ್ಲಿ ಈಗಲೂ ಕೂಡ ಚರ್ಚೆ ಮುಂದುವರೆದಿದೆ. ಯಾರು ಮುಂದಿನ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಎರಡು ಮೂರು ದಿನಗಳಿಂದ ಕೂಡ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಫೈಟರ್ ರೀತಿಯಲ್ಲಿ ಮಾತಿನ ಚಕಮಕಿಗಳು ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಬ್ಯಾಟಿಂಗ್ ಅನ್ನು ಶುರು ಮಾಡಿಕೊಂಡಿದ್ದಾರೆ ಅವರ ಆಪ್ತರು. ಒಂದು ಕಡೆ ಆಪ್ತರ ಮಾತು, ಮತ್ತೊಂದು ಕಡೆ ನಾಯಕರು ದಿವ್ಯ ಮೌನವನ್ನು ವಹಿಸಿದ್ದಾರೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯನವರ ಆಪ್ತರು ಹೇಳಿಕೆಗಳ ಮೇಲೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಅವಕಾಶ ಬೇಕು ಅಂತ ಹೇಳಿ ಡಿಕೆ ಆಪ್ತರು ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಮಾತ್ರ ಈ ಇಬ್ಬರು ನಾಯಕರು ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ಸೊ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಮುಂದುವರೆದಿದೆ. ಇಷ್ಟು ದಿನಗಳ ಕಾಲ ಕೂಡ ನಡೆಯಿತು, ಈಗ ಸ್ವಲ್ಪ ದಿನಗಳ ಕಾಲ ಸೈಲೆಂಟ್ ಆಗಿತ್ತು. ಮತ್ತೆ ಮುಂದಿನ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಆಗಲೇಬೇಕು ಅಂತ ಹೇಳಿ ಅವರ ಆಪ್ತರು ಕೂಡ ಬ್ಯಾಟ್ ಬೀಸೋ ಕೆಲಸ ಮಾಡುತ್ತಿದ್ದಾರೆ. ಹಾಗಾದ್ರೆ ಯಾರು ಏನೇನ್ ಹೇಳಿದ್ರು ಅನ್ನೋದನ್ನ ಬನ್ನಿ ನೋಡೋಣ. ನನ್ನ ಕೋರಿಕೆ ಏನು ಅಂತ ಹೇಳಿದ್ರೆ, ನಮ್ಮ ಡಿಕೆ ಸಾಹೇಬ್, ನಮ್ಮ ಡಿಕೆ ಸಾಹೇಬ್ರಿಗೆ ಒಂದ್ಸಲಿ ನಾವು ಒಂದ್ಸಲಿ ಕರ್ಕೊಂಡ್ಬಿಡ್ತೀವಿ, ಅವರಿಗೊಂದು ಆಶೀರ್ವಾದ ಮಾಡ್ಬಿಡಿ ಗುರುಗಳೇ, ಸದ್ಯದಲ್ಲೇ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಅವ್ರಿಗೊಂದು ಆಶೀರ್ವಾದ ಮಾಡ್ಬಿಟ್ರೆ ನಮಗಿನ್ನೇನು ನಮ್ಮ ಅಂತ ಕೇಳ್ತಾರೆ. ಈಗ ಚರ್ಚೆ ಆಗಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಹಿ ವಿಲ್ ಕಂಟಿನ್ಯೂ ಎಸ್ ಚೀಫ್ ಮಿನಿಸ್ಟರ್. ನನಗೆ ಗೊತ್ತಿಲ್ಲ ರೀ, ಮಾದೇವಪ್ಪನವರು ಯಾತಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಸೊ ಈಗ ಹಿರಿಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಕೆಲಸ ಮಾಡೋದಕ್ಕಿನ್ನ, ಸಚಿವರಾಗಿ ಕೆಲಸ ಮಾಡೋದಕ್ಕಿನ್ನ ಬೇರೆದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಜಾಸ್ತಿ ಅಂತ ಕಾಣಿಸ್ತದೆ. ಅದಕ್ಕೆ ಹೇಳಿಕೆ ಕೊಟ್ಟಿರ್ಬೋದು. ನಾವು ಈ ರಾಜ್ಯದ ಮುಖ್ಯಮಂತ್ರಿ ಗುರಿಯನ್ನ ಸಾಧಿಸಲಿಕ್ಕೆ ಏನಾದ್ರು ಅವಕಾಶ ಇದೆ ಅಂದ್ರೆ ಸತೀಶ್ ನೋಡಿ, ಅದ ಪಕ್ಷ ತೀರ್ಮಾನ ನೋಡಿ, ಈಗ ಮುಖ್ಯಮಂತ್ರಿ ಅವರೇ ಇದ್ದಾರೆ. ಸೊ ಯಾರು ಹೇಳಿಲ್ಲ, ಅರ್ಧಕ್ಕಂತ ಯಾರು ಹೇಳಿಲ್ಲ. ಸೊ ಅದಕ್ಕೆ ಹೀಗಾಗಿ ಸದ್ಯಕ್ಕೆ ಅವರೇ ಇದ್ದಾರೆ, ಅವರೇ ಮುಂದುವರಿದಾರಂತ ಅದು ಭಾವನೆ ಅಷ್ಟೇ, ಅಷ್ಟು ಮಾತ್ರ ಹೇಳಬಲ್ಲೆ. ಆ ಕೀಳರಿಮೆ ನಮ್ಮಲ್ಲಿ ಹೋಗ್ಬೇಕು, ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ಬೇಕು. ನಿನಗೆ ನಾನೇನಯ್ಯ ಅಂತ ಹೇಳಬೇಕು. ನಾನು ಅದಕ್ಕೆ ಯಾವಾಗಲೂ ಹೇಳ್ತೇನೆ, ನಾನು ಮುಖ್ಯಮಂತ್ರಿ ಆಗ್ತೀನಿ. ಯಾಕಾಗಬಾರ್ದು ರೀ, ಯಾಕಾಗಬಾರ್ದು ಅಂತ ನಾನು ಹೇಳೋದು.